ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅವರು ಕೇವಲ 299 ರೂಪಾಯಿಗೆ ಹಾಗೆ 399 ರೂಪಾಯಿಗೆ ಆಕ್ಸಿಡೆಂಟ್ ಪಾಲಿಸಿನ ತಂದಿದ್ದಾರೆ. ಅಂದ್ರೆ ಪೋಸ್ಟ್ ಆಫೀಸ್ ಕೇವಲ ನಮ್ಗೆ ಈ ಒಂದು ಪೋಸ್ಟ್ ಕಳಿಸೋದಕ್ಕೆ ಮಾಧ್ಯಮವಾಗಿತ್ತು, ಅಥವಾ ಕೆಲವೊಂದು ಗೌರ್ಮೆಂಟ್ ಸ್ಕೀಮ್ಸ್ ನ ನಾವಲ್ಲಿ ಓಪನ್ ಮಾಡಿಸ್ಬೋದಿತ್ತು ಅಥವಾ ರನ್ ಮಾಡ್ಬೋದಿತ್ತು. ಆದ್ರೆ ಆಕ್ಸಿಡೆಂಟಲ್ ಪಾಲಿಸೀಸ್ ಇದುವರೆಗೂ ಇರಲಿಲ್ಲ, ಅದನ್ನ ಇವರು ಈಗ ಹೊರತಂದಿದ್ದಾರೆ. ಯಾಕಂದ್ರೆ ಹೆಚ್ಚಾಗಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇದೆ, ಅದರಿಂದ ಜನರು ತುಂಬಾ ಕಷ್ಟ ಪಡ್ತಿದ್ದಾರೆ ಅಂತ. ನಾವು ಆಯುಷ್ಮಾನ್ ಭಾರತ್ ಯೋಜನೆ ತಗೊಂಡ್ರು ಕೂಡ BPL ಹೋಲ್ಡರ್ಸ್ ಇರ್ಬೋದು ಅಥವಾ ಕೆಲವೊಂದು ಕ್ಯಾಟಗರಿ ಜನಕ್ಕೆ ಮಾತ್ರ ಆದಿದೆ, ಸೊ ಎಲ್ರಿಗೂ ಆಗಲ್ಲ. ಪ್ರತಿಯೊಬ್ರು ಕಮೆಂಟ್ ಅಲ್ಲಿ ಕೇಳಿದ್ರಿ ಮೇಡಮ್ ಎಲ್ಲ ಅಥವಾ ಲೋ ಕ್ಲಾಸ್ಗೆ ಇರುತ್ತೆ ಅಥವಾ ಹೈ ಕ್ಲಾಸ್ಗೆ ಇರುತ್ತೆ, ಮಿಡಲ್ ಕ್ಲಾಸ್ ಅವ್ರು ಎಲ್ಲಿಗೆ ಹೋಗ್ಬೇಕು, ನಾವು ಸಾಯ್ತಾ ಇದೀವಿ ಅಂತ. ಖಂಡಿತವಾಗ್ಲೂ ಈ ಒಂದು ಸ್ಕೀಮ್ ಮಿಡಲ್ ಕ್ಲಾಸ್ಗೆ ಬೆನಿಫಿಷಿಯಲ್ ಅಂತ ನಾನು ಭಾವಿಸ್ತೀನಿ. ಸೊ ಇದರ ಪ್ರತಿಯೊಂದು ಡೀಟೇಲ್ಸ್ ನಾನು ನಿಮಗೋಸ್ಕರ ತಂದಿದ್ದೀನಿ. ನೀವು ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನೋಡಿ, ಕೇವಲ 299 ರೂಪಾಯಿಗೆ 10 ಲಕ್ಷದ ಪಾಲಿಸಿ ಸಿಗುತ್ತೆ. ಸೊ ನಿಮಗೆ 10 ಲಕ್ಷ ರೂಪಾಯಿ ಮೆಡಿಕಲ್ ಕ್ಲೇಮ್ ಆಗಿರ್ಬೋದು ಅಥವಾ ನಿಮ್ಗೆ ಏನಾದರೂ ಅನಾಹುತದಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ನಿಮ್ಮ ಫ್ಯಾಮಿಲಿಗೆ ಆ ಅಮೌಂಟ್ ಸಿಗುತ್ತೆ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಇಂಡಿಯನ್ ಮನಿ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೋನು. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ, ಯಾಕಂದ್ರೆ ಹೊಸ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ನೀವು ಮಿಸ್ ಮಾಡ್ಕೊಳ್ತೀರಿ. ಸೊ ಫ್ರೆಂಡ್ಸ್, ಪೋಸ್ಟ್ ಆಫೀಸ್ ಅಂತಂದ್ರೆ ಏನು? ಮುಂಚಿನ ಕಾಲದಲ್ಲಿ ಕೇವಲ ಒಂದು ಪತ್ರನ ಆ ಕಡೆಯಿಂದ ಈ ಕಡೆ ಮಾಡೋದಕ್ಕೆ, ಅಂದ್ರೆ ಸಂದೇಶಕ್ಕೋಸ್ಕರ ನಾವು ಅದನ್ನ ಬಳಸ್ತಾ ಇದ್ವಿ. ಆದ್ರೆ ಇತ್ತೀಚೆಗೆ ಒಂದಷ್ಟು ಸ್ಕೀಮ್ಸ್ ಅಥವಾ ಸೇವಿಂಗ್ಸ್ ಅಕೌಂಟ್ ಆಗಿರ್ಬೋದು, ಪ್ರತಿಯೊಂದನ್ನು ಅವರು ಡೆವಲಪ್ ಮಾಡ್ಕೊಳ್ತಾ ಬಂದಿದ್ದಾರೆ. ಸ್ಪೆಷಲಿ ಈ ಹಳ್ಳಿಗಳಲ್ಲಿ, ರೂರಲ್ ಏರಿಯಾಸ್ ಅಲ್ಲಿ ಈ ಒಂದು ಪೋಸ್ಟ್ ಆಫೀಸ್ ಒಂದು ಒಳ್ಳೆ ಮೀಡಿಯಂ ಆಗಿ ಬೆಳೀತಾ ಇದೆ. ಅಂದ್ರೆ ಜನರನ್ನ ಸಂಪರ್ಕ ಮಾಡೋದಕ್ಕೆ, ಜನರನ್ನ ಆ ಎಕಾನಮಿನ ಬಿಲ್ಡ್ ಮಾಡೋದಕ್ಕೆ ಈ ಒಂದು ಪೋಸ್ಟ್ ಆಫೀಸ್ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿದೆ. ಹಾಗಾದ್ರೆ ಈಗ ಇದು ಏನು ಲಾಂಚ್ ಮಾಡಿದೆ ಅಂತಂದ್ರೆ, ಆಕ್ಸಿಡೆಂಟಲ್ ಪಾಲಿಸಿ ಒಂದನ್ನ ಲಾಂಚ್ ಮಾಡಿದೆ. ಇಲ್ಲಿ ಕೂಡ ನಾವು ಬೇರೆ ಒಂದು ಪ್ರೈವೇಟ್ ಇನ್ಶೂರೆನ್ಸ್ ಅಥವಾ ಬೇರೆ ನಾನಾ ಇನ್ಶೂರೆನ್ಸ್ಗೆ ಹೋದ್ರೆ 15,000 16,000 ಕಟ್ಟುವಾಗಿರುತ್ತೆ. ನಿಮ್ಮ ಏಜ್ ಗ್ರೂಪ್ ಮೇಲೆ ಇರ್ಬೋದು ಅಥವಾ ನಿಮ್ಮ ಕ್ವಾಲಿಫಿಕೇಶನ್ ಮೇಲೆ 1,000 ಅಲ್ಲಿ ಕತೆಗಳಿರುತ್ತೆ, ನೀವು ಇದನ್ನ ಮಾಡಿದೀರಾ ಅದನ್ನ ಮಾಡಿದೀರಾ ಅಂತ. ಆದ್ರೆ ಇಲ್ಲಿ ನಮ್ಮ ಗೌರ್ಮೆಂಟ್ ಅವರು ಏನ್ ಮಾಡಿದ್ದಾರೆ, ನಮ್ಮ ಪೋಸ್ಟ್ ಆಫೀಸ್ ಮೂಲಕ ಈ ಒಂದು ಇನ್ಶೂರೆನ್ಸ್ ಅಲ್ಲಿ ಕೇವಲ 299 ರೂಪಾಯಿ ನೀವು ಕಟ್ತೀರಿ ಅಂತಂದ್ರೆ ಬೇಸಿಕ್ ಪ್ಲಾನ್ ಸಿಗುತ್ತೆ, 399 ರೂಪಾಯಿ ಕಟ್ಟಿದ್ರೆ ಪ್ರೀಮಿಯಂ ಪ್ಲಾನ್ ಸಿಗುತ್ತೆ. ಸೊ ಈ ಎರಡು ಪ್ಲಾನ್ಸ್ ನ ನಿಮಗೋಸ್ಕರ ತಂದಿದ್ದಾರೆ. ನೀವು ಈ ಪ್ಲಾನ್ ಅಲ್ಲಿ ಏನಾದ್ರೂ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಂಡ್ರಿ ಅಂತಂದ್ರೆ ಖಂಡಿತವಾಗ್ಲೂ 10 ಲಕ್ಷದವರೆಗೂ ಕವರೇಜ್ ನಿಮಗೆ ಸಿಗುತ್ತೆ. ಸೊ ಈ ಪ್ಲಾನ್ ಅಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ, ಬೇಸಿಕ್ ಪ್ಲಾನ್ ಅಲ್ಲಿ ಏನ್ ಬೆನಿಫಿಟ್ಸ್ ಇದೆ, ಪ್ರೀಮಿಯಂ ಪ್ಲಾನ್ ಅಲ್ಲಿ ಏನ್ ಬೆನಿಫಿಟ್ಸ್ ಇದೆ, ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಆಕಸ್ಮಿಕ ವಿಮಾ ಪಾಲಿಸಿ ಏನು ನಮ್ಮ ಈ ಒಂದು ಪೋಸ್ಟ್ ಆಫೀಸ್ ಇಂದ ನಮಗೋಸ್ಕರ ನೀಡಲಾಗ್ತಿದೆ, ಇದರಲ್ಲಿ ಬೇಸಿಕ್ ಪ್ಲಾನ್ ಬಂದು 299 ಹಾಗೆ ಪ್ರೀಮಿಯಂ ಪ್ಲಾನ್ ಬಂದು 399 ಹಾಗೆ ವಾರ್ಷಿಕ ದರದಲ್ಲಿ ಇದೆ ಇದು. ಸೊ ಯಾರಿಗೂ ಇದು ಬರ್ಡನ್ ಖಂಡಿತವಾಗ್ಲೂ ಆಗಲ್ಲ. ಪ್ರತಿಯೊಬ್ರು ಲೋ ಕ್ಲಾಸ್ ಅಲ್ಲಿರೋರು ಕೂಡ ಇದನ್ನ ಮಾಡಿಸ್ಬೋದು. ಯಾರು ನಾವು ನನ್ನ ಕೈಲಿ ಏನು ಆಗಲ್ಲ ಅಂತೀವಿ ಅವರು ಕೂಡ ಇದನ್ನ ಖಂಡಿತವಾಗ್ಲೂ ಮಾಡಿಸ್ಕೊಳ್ಬಹುದು. ಜೊತೆಗೆ ಮಿಡಲ್ ಕ್ಲಾಸ್ ಆಗಿರ್ಬೋದು, ಹಾಗೆ ಒಂದು ಬೆನಿಫಿಟ್ ಬಂದ ತಕ್ಷಣ ಪ್ರತಿಯೊಬ್ರು ಆ ಸ್ಕೀಮ್ ಅಲ್ಲಿ ತಮ್ಮ ಒಂದು ಅಕೌಂಟ್ ನ ಮಾಡಿಸಿ ತಮ್ಮ ಫ್ಯಾಮಿಲಿನ ಸೆಕ್ಯೂರ್ ಮಾಡ್ತಾರೆ ಅಥವಾ ತಮ್ಮನ್ನ ತಾವು ಸೆಕ್ಯೂರ್ ಖಂಡಿತವಾಗ್ಲೂ ಮಾಡ್ಕೊಳ್ತಾರೆ. ಈ ಪಾಲಿಸಿನ ನೀವು ಪಡಿಬೇಕು ಅಂತಂದ್ರೆ ನಿಮ್ಮ ಏಜ್ ಬಂದು 18-65 ಆಗಿರ್ಬೇಕು. ಅಂದ್ರೆ 18 ನಿಮ್ಮ ಏಜ್ ಕ್ರಾಸ್ ಆಗಿದೆ ಅಥವಾ ನೀವೀಗ 18 ನಿಮ್ಗೆ ತುಂಬಿದೆ ಅಂತಂದ್ರೆ ಖಂಡಿತವಾಗ್ಲೂ ನೀವು ಕೂಡ ಈ ಪಾಲಿಸಿನ ತಗೊಳ್ಬಹುದು. ಜೊತೆಗೆ ನಿಮ್ಮ ಲಾಸ್ಟ್ ಏಜ್ ಲಿಮಿಟ್ ಏನಿರುತ್ತೆ 65 ಆಗಿರುತ್ತೆ. ಸೊ ಈ ಒಂದು ಏಜ್ ಸ್ಪ್ಯಾನ್ ಅಲ್ಲಿ ನೀವು, ನಿಮಗೆ ಬೇಸಿಕ್ ಪ್ಲಾನ್ ಬೇಕಾದ್ರೆ ಬೇಸಿಕ್ ಪ್ಲಾನ್ ಅಥವಾ ಪ್ರೀಮಿಯಂ ಪ್ಲಾನ್ ಬೇಕಾದ್ರೆ ನೀವು ಅದನ್ನ ಕೂಡ ಪಡ್ಕೊಳ್ಬಹುದು. ಈ 399 ಪ್ಲಾನ್ ಏನಿದೆ, ಈ ಪ್ಲಾನ್ ಅಲ್ಲಿ ನಿಮ್ಗೆ ಏನು ಟೋಟಲ್ ಕವರ್ ಅನ್ನ ಅವರು ಮೆನ್ಷನ್ ಮಾಡಿರ್ತಾರೆ, ಖಂಡಿತವಾಗ್ಲೂ 1 ವರ್ಷದಲ್ಲಿ ಏನಾದ್ರೂ ಆಯ್ತು ಅಂತಂದ್ರೆ ಈ ಕಂಪ್ಲೀಟ್ ಅಮೌಂಟ್ ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ಪರ್ಮನೆಂಟ್ ಡಿಸಬಿಲಿಟಿ, ಅಕಸ್ಮಾತ್ ಏನಾದ್ರೂ ಆಕ್ಸಿಡೆಂಟ್ ಆಗಿ ನೀವಿನ ಗುಣನೇ ಆಗಲ್ಲ ಅನ್ನೋ ಸ್ಥಿತಿಲಿ ಕೂಡ ಈ ಒಂದು ಅಮೌಂಟ್ ನಿಮ್ಗೆ ಸಿಗುತ್ತೆ. ಅಥವಾ ಆಕ್ಸಿಡೆಂಟಲ್ ಡೆತ್ ಆಯ್ತು ಅನ್ನೋ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಆ ಅಮೌಂಟ್ ನಿಮ್ಮ ಫ್ಯಾಮಿಲಿಗೆ ಹೋಗುತ್ತೆ. ಆಕ್ಸಿಡೆಂಟಲ್ ಡೆತ್ ಆಗಿರ್ಬೋದು ಅಥವಾ ಪರ್ಮನೆಂಟ್ ಡಿಸಬಿಲಿಟಿ ಆಗಿರ್ಬೋದು ಅಥವಾ ಪಾರ್ಷಿಯಲ್ ಡಿಸಬಿಲಿಟಿ ಆಗಿರ್ಬೋದು ಅಥವಾ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿರ್ಬೋದು, ಈ ಪ್ರತಿಯೊಂದು ಸಂದರ್ಭದಲ್ಲಿ ಖಂಡಿತವಾಗ್ಲೂ ನೀವು ನಿಮ್ಮ ಕ್ಲೇಮ್ ಅಮೌಂಟ್ ನ ಆರಾಮಾಗಿ ಪಡ್ಕೊಳ್ಬಹುದು. ಜೊತೆಗೆ ನೀವು ಈ ಸ್ಕೀಮ್ ಅಲ್ಲಿ ಆಕ್ಸಿಡೆಂಟಲ್ ಮೆಡಿಕಲ್ ಎಕ್ಸ್ಪೆನ್ಸ್ ಕೂಡ ಕ್ಲೇಮ್ ಮಾಡಬಹುದು. IPD ಪ್ರಕಾರ 60,000, ಹಾಗೆ OPD ಪ್ರಕಾರ ನೀವು 30,000 ಈ ಒಂದು ಪ್ರೀಮಿಯಂ ಪ್ಲಾನ್ ಅಲ್ಲಿ ಕ್ಲೇಮ್ ಮಾಡಬಹುದು. ನೀವೇನಾದ್ರೂ ಹಾಸ್ಪಿಟಲೈಸ್ ಆದ್ರಿ ಅಂತಂದ್ರೆ, ಅಂತ ಪರಿಸ್ಥಿತಿ ಇತ್ತು ಅಂತಂದ್ರೆ, ಪ್ರತಿದಿನ 1,000 ರೂಪಾಯಿ ಪ್ರಕಾರ ನಿಮಗೆ 10 ದಿನಕ್ಕೆ 10,000 ರೂಪಾಯಿ ಪ್ರತಿದಿನ ಖಂಡಿತವಾಗ್ಲೂ ಅಮೌಂಟ್ ಸಿಗುತ್ತೆ. ಈ ಟೇಬಲ್ ನ ನೀವು ನೋಡ್ತಾ ಇದ್ರೆ ಆಕ್ಸಿಡೆಂಟಲ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಏನಿದೆ IPD ಅಲ್ಲಿ ಅದು 60,000 ಇರುತ್ತೆ, ಹಾಗೆ OPD ಪ್ರಕಾರ 30,000 ಇರುತ್ತೆ. ಜೊತೆಗೆ ನೀವೇನಾದ್ರೂ ಹಾಸ್ಪಿಟಲೈಸ್ ಆಗಿದ್ರಿ ಅಂತಂದ್ರೆ ಪ್ರತಿದಿನ 1,000 ರೂಪಾಯಿ ಪ್ರಕಾರ 10 ದಿನ ನಿಮಗೆ ಅಮೌಂಟ್ ಕೂಡ ಸಿಗುತ್ತೆ.
ಇಲ್ಲಿ ಆಕ್ಸಿಡೆಂಟಲ್ ಡೆತ್ ಆದ ಸಂದರ್ಭದಲ್ಲಿ 10 ಲಕ್ಷ ರೂಪಾಯಿ ಸಿಗುತ್ತೆ, ಪರ್ಮನೆಂಟ್ ಟೋಟಲ್ ಡಿಸಬಿಲಿಟಿ ಆದಲ್ಲಿ 10 ಲಕ್ಷ ರೂಪಾಯಿ ಸಿಗುತ್ತೆ, ಪರ್ಮನೆಂಟ್ ಪಾರ್ಷಿಯಲ್ ಡಿಸಬಿಲಿಟಿ ಆದಲ್ಲಿ ಕೂಡ 10 ಲಕ್ಷ ರೂಪಾಯಿ ಸಿಗುತ್ತೆ, ಆಕ್ಸಿಡೆಂಟಲ್ ಡಿಸ್ಮೆಂಬರ್ಮೆಂಟ್ ಅಥವಾ ಪ್ಯಾರಾಲಿಸಿಸ್ ಆದಲ್ಲಿ ಕೂಡ 10 ಲಕ್ಷ ರೂಪಾಯಿ ಸಿಗುತ್ತೆ. ಆಕ್ಸಿಡೆಂಟಲ್ ಮೆಡಿಕಲ್ ಎಕ್ಸ್ಪೆನ್ಸಸ್ IPDಯಲ್ಲಿ 60,000 ಫಿಕ್ಸ್ ಆಗಿರುತ್ತೆ, ಸೊ ನಿಮಗೆ ಅದು ಸಿಗುತ್ತೆ. ಅಥವಾ ನಿಮ್ಮ ಬಿಲ್ ಏನಾದರೂ 60 ಕಡಿಮೆ ಇತ್ತು ಅಂತಂದರೆ ಆ ಬಿಲ್ ಅಮೌಂಟ್ ನಿಮಗೆ ಸಿಗುತ್ತೆ. ಜಾಸ್ತಿ ಇದ್ದ ಪಕ್ಷದಲ್ಲಿ 60,000 ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಆಕ್ಸಿಡೆಂಟಲ್ ಮೆಡಿಕಲ್ ಎಕ್ಸ್ಪೆನ್ಸಸ್ OPDಯ ಪ್ರಕಾರ ಈ ಒಂದು ಪ್ರೀಮಿಯಂ ಪ್ಲಾನ್ನಲ್ಲಿ 30,000 ಫಿಕ್ಸ್ ಆಗಿರುತ್ತೆ. ನಿಮ್ಮ ಬಿಲ್ ಏನಾದರೂ 30,000 ಜಾಸ್ತಿ ಇದ್ರೆ ನಿಮಗೆ ಕಂಪ್ಲೀಟ್ 30,000 ಸಿಗುತ್ತೆ. ಬಿಲ್ 30 ಕಡಿಮೆ ಇದ್ದಲ್ಲಿ ನಿಮ್ಮ ಆ ಬಿಲ್ ಅಮೌಂಟ್ ಏನಿರುತ್ತೆ ಆ ಅಮೌಂಟ್ ಖಂಡಿತವಾಗ್ಲೂ ಸಿಗುತ್ತೆ. ಜೊತೆಗೆ ಇಲ್ಲಿ ಎಜುಕೇಷನಲ್ ಬೆನಿಫಿಟ್ ಕೂಡ ಇರುತ್ತೆ. 10% ಆಫ್ ಯುವರ್ SI ಅಥವಾ 10 ಲಕ್ಷ, ಈ ಎರಡರಲ್ಲಿ ಯಾವುದು ಕಡಿಮೆ ಇರುತ್ತೋ ಆ ಒಂದು ಅಮೌಂಟ್ ನಿಮ್ಮ ಮಗುವಿನ ಓದಿಗೆ ಖಂಡಿತವಾಗ್ಲೂ ನೀಡಲಾಗುತ್ತೆ. ಮ್ಯಾಕ್ಸಿಮಮ್ ಎಲಿಜಿಬಿಲಿಟಿ ಇಲ್ಲಿ ಇಬ್ಬರು ಮಕ್ಕಳಿಗೆ ನೀವು ಅಲ್ಲಿ ಅಟ್ಯಾಚ್ ಮಾಡಿಸ್ಬೋದು. ಸೊ ನಿಮ್ಮ ಇಬ್ಬರು ಮಕ್ಕಳಿಗೆ ಓದಿಗೋಸ್ಕರ ಈ ಒಂದು ಸ್ಕೀಮ್ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ಏನಾದರೂ ವಿಧಿವಶವಾಗಿ ನಿಮ್ಮ ಡೆತ್ ಆಯಿತು ಅಂತಂದರೆ ಈ ಒಂದು ಸ್ಕೀಮಿಂದ ಅಮೌಂಟ್ ನಿಮ್ಮ ಮಕ್ಕಳಿಗೆ ಸಿಗುತ್ತೆ. ಇನ್ ಹಾಸ್ಪಿಟಲ್ ಡೈಲಿ ಕ್ಯಾಶ್, ಇಲ್ಲಿ ನಿಮಗೆ 1,000 ರೂಪಾಯಿ ಪ್ರತಿದಿನ ಸಿಗುತ್ತೆ 10 ದಿನದವರೆಗೂ. ಸೊ 10,000 ರೂಪಾಯಿ ಇದರ ಪ್ರಕಾರ ನಿಮಗೆ ಮತ್ತೆ ಸಿಗುತ್ತೆ. ಫ್ಯಾಮಿಲಿ ಟ್ರಾನ್ಸ್ಪೋರ್ಟೇಷನ್ ಬೆನಿಫಿಟ್ಸ್, ಟ್ರಾನ್ಸ್ಪೋರ್ಟೇಷನ್ಗೆ ಏನಾದರೂ ನಾವಲ್ಲಿ ಯೂಸ್ ಮಾಡಿದ್ವಿ ಅಂತಂದರೆ ಖಂಡಿತವಾಗ್ಲೂ 25,000 ವರೆಗೂ ನಮಗೆ ಅಲ್ಲಿ ಅಮೌಂಟ್ ಸಿಗುತ್ತೆ. ಇಲ್ಲ ಅದಕ್ಕಿಂತ ಕಡಿಮೆ ಏನಾದರೂ ಇತ್ತು ಆ ಒಂದು ಬಿಲ್ ಅಂತಂದರೆ ಆ ಒಂದು ಅಮೌಂಟ್ ನಿಮಗೆ ಖಂಡಿತ ಅಲ್ಲಿ ಸಿಗುತ್ತೆ. ಲಾಸ್ಟ್ ರೈಟ್ಸ್ ಬೆನಿಫಿಟ್, ಅಂತಿಮ ಕಾರ್ಯ ಏನಿರುತ್ತೆ ಅದಕ್ಕೋಸ್ಕರ ನಿಮಗೆ ಇಲ್ಲಿ 5,000 ರೂಪಾಯಿ ಖಂಡಿತವಾಗ್ಲೂ ಸಿಗುತ್ತೆ. ಅಥವಾ ಆ ಒಂದು ವೆಚ್ಚ ಅದಕ್ಕಿಂತ ಕಡಿಮೆ ಆಗಿದ್ದಲ್ಲಿ ಆ ಒಂದು ಅಮೌಂಟ್ ಕೂಡ ನಿಮಗೆ ಈ ಪ್ರೀಮಿಯಂ ಪ್ಲಾನಿಂದ ಸಿಗುತ್ತೆ. ಸೊ ಈ ಪ್ರೀಮಿಯಂ ಪ್ಲಾನ್ಗೆ ನೀವು ಕಟ್ಟಬೇಕಾಗಿರೋದು 399 ರೂಪಾಯಿ. ಸೊ ಟೇಬಲ್ ನೋಡಿದ್ರಿ ಅಲ್ವಾ, ನಿಮಗೀಗ ಕಂಪ್ಲೀಟಾಗಿ ಅರ್ಥ ಆಗಿರುತ್ತೆ 399 ರೂಪಾಯಿಗೆ ನಮ್ಗೆ ಎಷ್ಟೆಲ್ಲ ಬೆನಿಫಿಟ್ ಸಿಗ್ತಾ ಇದೆ ಅಂತ. ಈ 399 ಏನಾದರೂ ನಾವು ಪ್ರತಿ ತಿಂಗಳು ಕಟ್ಟೋ ಹಾಗಿದ್ದಿದ್ರೆ ಖಂಡಿತವಾಗ್ಲೂ ನಾವು ಲಾಸಲ್ಲಿ ಇರ್ತಾ ಇದ್ವಿ, ಆದರೆ ವಾರ್ಷಿಕವಾಗಿ ಕಟ್ಟಬೇಕು. ಸೊ ಖಂಡಿತವಾಗ್ಲೂ ಪ್ರತಿಯೊಬ್ಬರು ನಾವು ಯಾರು ಈ ಒಂದು ಸ್ಕೀಮಲ್ಲಿ ನಮ್ಮ ಒಂದು ಹೆಸರನ್ನ ನೋಂದಾಯಿಸ್ತೀವಿ ಪ್ರತಿಯೊಬ್ಬರು ಬೆನಿಫಿಷಿಯಲ್ ಆಗಿ ಖಂಡಿತವಾಗ್ಲೂ ಇರ್ತೀವಿ. ಸೊ ಇದು ನಮ್ಮ ಪ್ರೀಮಿಯಂ ಪ್ಲಾನ್ ಆಯಿತು. ಪ್ರೀಮಿಯಂ ಪ್ಲಾನಲ್ಲಿ ನಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅದು ನಿಮ್ಗೆ ಗೊತ್ತಾಯಿತು. ಎಜುಕೇಷನ್ ಬೆನಿಫಿಟ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಬೆನಿಫಿಟ್ ಇರ್ಬೋದು, ಲಾಸ್ಟ್ ರೈಡ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ನಮ್ಗೆ ಇಲ್ಲಿ ಸಿಗುತ್ತೆ. ಆದರೆ ಬೇಸಿಕ್ ಪ್ಲಾನ್ ಏನಿದೆ 299ಗೆ ಅದರ ಒಂದು ಬೆನಿಫಿಟ್ಸ್ ಏನಿದೆ ಅದನ್ನು ನೋಡಿ. ಸೊ ಈ 299 ಪ್ಲಾನಲ್ಲಿ ಕೂಡ ಸೇಮ್ ಕವರೇಜ್ ಇರುತ್ತೆ, 10 ಲಕ್ಷದ ಕವರೇಜೇ ನಿಮಗೆ ಸಿಗುತ್ತೆ, ಅದರಲ್ಲಿ 1 ರೂಪಾಯಿನೂ ಕಡಿಮೆ ಇರೋದಿಲ್ಲ. ಜೊತೆಗೆ ಆಕ್ಸಿಡೆಂಟಲ್ ಡೆತ್ ಆಗಿರ್ಬೋದು ಅಥವಾ ಡಿಸಬಿಲಿಟಿ ಆಗಿರ್ಬೋದು ಈ ಪ್ರತಿಯೊಂದು ಸಂದರ್ಭದಲ್ಲಿ ನಿಮಗೆ 10 ಲಕ್ಷ ರೂಪಾಯಿ ಸಿಗುತ್ತೆ. ಆದರೆ ಈ ಒಂದು ಸ್ಕೀಮಲ್ಲಿ ಏನು ಕವರ್ ಆಗಲ್ಲ ಅಂತಂದರೆ ಡೈಲಿ ಹಾಸ್ಪಿಟಲೈಸೇಷನ್ ಏನು ನಿಮ್ಮ ಪ್ರೀಮಿಯಮಲ್ಲಿ ಇತ್ತು 1,000 ರೂಪಾಯಿ ಪ್ರತಿದಿನ, ಅದೊಂದು ಕವರ್ ಆಗಲ್ಲ. ಜೊತೆಲಿ ಈ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಏನು ಫ್ಯಾಮಿಲಿಗೋಸ್ಕರ ಇತ್ತು ಅದನ್ನು ಕವರ್ ಮಾಡೋಕ್ಕಾಗಲ್ಲ. ಹಾಗೆ ಲಾಸ್ಟ್ ರೈಟ್ಸ್ಗೆ ಅಂತ ಏನು ಒಂದು 5,000 ಕೊಡ್ತಾ ಇದ್ರು ಈ ಒಂದು ಸ್ಕೀಮ್ ಬೆನಿಫಿಟಲ್ಲಿ ಖಂಡಿತವಾಗ್ಲೂ ನಮ್ಗೆ ಸಿಗಲ್ಲ. ಸೊ ಬೇಸಿಕಲಿ ನಮಗೆ ಕೇವಲ 10 ಲಕ್ಷ ರೂಪಾಯಿಯ ಒಂದು ಕವರ್ ಏನಿದೆ ಆ ಕವರ್ ಸಿಗುತ್ತೆ. ಇಲ್ಲಿ ನಾವು ನಮ್ಗೆ ಏನಾದರೂ ಆಕ್ಸಿಡೆಂಟಲ್ ಡೆತ್ ಆಯಿತು ಅಂತಂದರೆ ಆ ಅಮೌಂಟ್ ನಮ್ಮ ಫ್ಯಾಮಿಲಿಗೆ ಹೋಗುತ್ತೆ. ಇಲ್ಲ ಏನಾದರೂ ನಮಗೆ ಪರ್ಮನೆಂಟ್ ಡಿಸಬಿಲಿಟಿ ಅಥವಾ ಏನಾದರೂ ಪಾರ್ಷಿಯಲ್ ಡಿಸಬಿಲಿಟಿ ಆಯಿತು ಅಂದರೂ ಕೂಡ 10 ಲಕ್ಷ ನಮಗೆ ಸಿಗುತ್ತೆ. ಜೊತೆಗೆ ಈ OPD ಹಾಗೆ IPD ಚಾರ್ಜಸ್ ಏನಿದೆ 60,000 ಹಾಗೆ 30,000 ಈ ಒಂದು ಅಮೌಂಟ್ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಈ ಎಕ್ಸ್ಟ್ರಾ ಬೆನಿಫಿಟ್ಸ್ ಏನಿತ್ತು ಎಜುಕೇಷನ್ದಾಗಿರ್ಬೋದು, ಲಾಸ್ಟ್ ರೈಟ್ಸ್ದಾಗಿರ್ಬೋದು ಅಥವಾ ಡೈಲಿ ಹಾಸ್ಪಿಟಲ್ ಚಾರ್ಜಸ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಆಗಿರ್ಬೋದು, ಈ ಯಾವುದು ಚಾರ್ಜಸ್ ನಮಗೆ ಇಲ್ಲಿ ಸಿಗೋದಿಲ್ಲ. ಸೊ ಇದನ್ನು ಟೇಬಲ್ ಮೂಲಕ ನಾವು ತಿಳ್ಕೊಳ್ಳೋಣ. ಬೇಸಿಕ್ ಪ್ಲಾನ್, ಆಕ್ಸಿಡೆಂಟಲ್ ಡೆತ್ಗೆ 10 ಲಕ್ಷ ರೂಪಾಯಿ ಸಿಗುತ್ತೆ, ಪರ್ಮನೆಂಟ್ ಟೋಟಲ್ ಡಿಸಬಿಲಿಟಿಗೆ 10 ಲಕ್ಷ ರೂಪಾಯಿ ಸಿಗುತ್ತೆ, ಪರ್ಮನೆಂಟ್ ಪಾರ್ಷಿಯಲ್ ಡಿಸಬಿಲಿಟಿಗೆ 10 ಲಕ್ಷ ರೂಪಾಯಿ ಸಿಗುತ್ತೆ, ಆಕ್ಸಿಡೆಂಟಲ್ ಡಿಸ್ಮೆಂಬರ್ಮೆಂಟ್ ಹಾಗೂ ಪ್ಯಾರಾಲಿಸಿಸ್ಗೆ 10 ಲಕ್ಷ ರೂಪಾಯಿ ಸಿಗುತ್ತೆ, ಆಕ್ಸಿಡೆಂಟಲ್ ಮೆಡಿಕಲ್ ಎಕ್ಸ್ಪೆನ್ಸಸ್ IPDಗೆ 60,000 ಫಿಕ್ಸ್ ಆಗಿರುತ್ತೆ. ನಿಮ್ಮ ಕ್ಲೇಮಲ್ಲಿ ಏನಾದರೂ ಕಡಿಮೆ ಅಮೌಂಟ್ ಇತ್ತು ಅಂತಂದರೆ ಆ ಅಮೌಂಟ್ ಸಿಗುತ್ತೆ, ಇಲ್ಲ ನಿಮಗೆ 60,000 ಕಂಪ್ಲೀಟ್ ಆಗಿ ಸಿಗುತ್ತೆ. ಆಕ್ಸಿಡೆಂಟಲ್ ಮೆಡಿಕಲ್ ಎಕ್ಸ್ಪೆನ್ಸಸ್ OPDಯಲ್ಲಿ ನಿಮಗೆ 30,000 ಹಣ ಫಿಕ್ಸ್ ಆಗಿರುತ್ತೆ. ನಿಮ್ಮ ಬಿಲ್ ಅಮೌಂಟ್ 30 ಹೆಚ್ಚಿದ್ದಲ್ಲಿ 30 ಕಂಪ್ಲೀಟ್ ಹಣ ನಿಮಗೆ ಸಿಗುತ್ತೆ, ಇಲ್ಲ ಬಿಲ್ ಅಮೌಂಟ್ ಕಡಿಮೆ ಇದ್ರೆ ಆ ಹಣ ಏನಿರುತ್ತೋ ಅದು ನಿಮಗೆ ಖಂಡಿತ ಸಿಗುತ್ತೆ. ಸೊ ಈ ಒಂದು ಪ್ರೀಮಿಯಂನ ಕಾಸ್ಟ್ ಬಂದು 299 ರೂಪಾಯಿ. ಸೊ ಇಲ್ಲಿ ಯಾವೆಲ್ಲ ಪ್ರಾಸೆಸಲ್ಲಿ ನಿಮಗೆ ಈ ಹಣ ಸಿಗುತ್ತೆ, ಅಕಸ್ಮಾತ್ ಆಕ್ಸಿಡೆಂಟಲ್ ಡೆತ್ ಆಯಿತು ಅಂತ ಇಟ್ಕೊಳ್ಳಿ, ಸೊ ಆ ಡೆತ್ ಆದ ದಿನದಿಂದ 1 ವರ್ಷದ ಒಳಗೆ ನೀವು ಈ ಒಂದು ಅಮೌಂಟ್ನ ಕ್ಲೇಮ್ ಮಾಡ್ಕೋಬೋದು. ಹಾಗೆ ಕಂಪ್ಲೀಟ್ ಅಮೌಂಟ್ ಏನು ನಿಮಗೆ ಅಶ್ಯೂರ್ ಮಾಡಿರ್ತಾರೆ ಆ ಅಮೌಂಟ್ ನಿಮ್ಮ ಫ್ಯಾಮಿಲಿಗೆ ಸಿಗುತ್ತೆ. ಅಂದರೆ 10 ಲಕ್ಷ ಅಂದರೆ 10 ಲಕ್ಷ ಕಂಪ್ಲೀಟ್ ಅಮೌಂಟ್ ಸಿಗುತ್ತೆ, ಯಾವುದೇ ಡಿಡಕ್ಷನ್ಸಲ್ಲಿ ಇರೋದಿಲ್ಲ.
ಆಕ್ಸಿಡೆಂಟಲ್ ಡಿಸ್ಮೆಂಬರ್ಮೆಂಟ್ ಅಥವಾ ಪ್ಯಾರಾಲಿಸಿಸ್ ಆದ ಸಂದರ್ಭದಲ್ಲಿ ಕೂಡ ಆ ದಿನದಿಂದ ಹಿಡಿದು ಒಂದು ವರ್ಷದ ಒಳಗೆ ಅಂದರೆ 365 days ಒಳಗೆ ನೀವು ಆ ಕ್ಲೇಮ್ನ ಖಂಡಿತವಾಗ್ಲೂ ಮಾಡಿ ನಿಮ್ಮ ಕಂಪ್ಲೀಟ್ ಅಮೌಂಟ್ನ ನೀವು ಪಡ್ಕೋಬೋದು. ಅಂದರೆ 10 lakh ಏನು ನೀವು ಅಲ್ಲಿ ಪ್ಲಾನ್ ತಗೊಂಡಿರ್ತೀರಿ ಆ 10 lakh ಕೂಡ ನಿಮ್ಗೆ ಸಿಗುತ್ತೆ. ಯಾಕಂದರೆ ಪ್ಯಾರಾಲಿಸಿಸ್ ಅಂದರೆ ಡಿಸಬಿಲಿಟಿ ಟು ಮೂವ್ ಅಂತಲೇ ಅಂದ್ಕೊಳ್ಬೋದು. ಸೊ ನಾವೇನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಕೂಡ ನೀವು 10 lakh ರೂಪಾಯಿನ ತಗೊಳ್ಬೋದು. ಜೊತೆಗೆ ಪರ್ಮನೆಂಟ್ ಡಿಸಬಿಲಿಟಿ ಆಗಿದ್ರು ಕೂಡ ನಿಮಗೆ ಈ ಹಣ ಖಂಡಿತವಾಗ್ಲೂ ಸಿಗುತ್ತೆ. ಎಜುಕೇಷನಲ್ ಬೆನಿಫಿಟ್ ಕೂಡ ಇರುತ್ತೆ. ಅಂದರೆ ಪರ್ಮನೆಂಟ್ ಡಿಸಬಿಲಿಟಿ ಅಥವಾ ಆಕ್ಸಿಡೆಂಟಲ್ ಡೆತ್ ಏನಾದರೂ ಆಯಿತು ಅಂತಂದರೆ ನಿಮ್ಮ ಮಗು ಏನಾದರೂ ಫುಲ್ ಟೈಮ್ ಇನ್ಸ್ಟಿಟ್ಯೂಷನಲ್ಲಿ ಓದ್ತಾ ಇದೆ ಅಂತಂದರೆ ಈ ಅಮೌಂಟ್ ಆ ಮಗುವಿನ ಶಿಕ್ಷಣಕ್ಕೆ ಅಂತ ಹೋಗುತ್ತೆ. ಸೊ ನಿಮ್ಮ ಮಗುವಿನ ಆ ಓದಿಗೆ ಖಂಡಿತವಾಗ್ಲೂ ಯಾವುದೇ ಅಡಚಣೆಯಲ್ಲಿ ಬರೋದಿಲ್ಲ. ಅದೇ ರೀತಿ ಪರ್ಮನೆಂಟ್ ಡಿಸಬಿಲಿಟಿ ಅಥವಾ ಪಾರ್ಷಿಯಲ್ ಡಿಸಬಿಲಿಟಿ ಆಗಿದ್ರೂ ಕೂಡ ನೀವು ಈ ಕ್ಲೇಮ್ನ ಯೂಸ್ ಮಾಡ್ಕೊಳ್ಬೋದು. ಅಂದರೆ 10 lakh ರೂಪಾಯಿನ ಪಡ್ಕೊಳ್ಬೋದು ನೀವು. ಇಲ್ಲ ಹಿಂಗಾದರೆ ಮಾತ್ರ ನನಗೆ ಅಮೌಂಟ್ ಸಿಗುತ್ತೆ ಅಂತಿಲ್ಲ. ಆಕ್ಸಿಡೆಂಟ್ ಆಗಿ ನೀವು ಪರ್ಮನೆಂಟ್ ಪಾರ್ಷಿಯಲ್ ಯಾವುದೇ ಡಿಸಬಿಲಿಟಿ ಆಗಿದ್ರು ಅಥವಾ ಆಕ್ಸಿಡೆಂಟಲ್ಲಿ ಏನಾದರೂ ನೀವು ತೀರ್ ಹೋದ್ರಿ ಅಂತಂದ್ರೂ ಕೂಡ ಈ ಒಂದು ಇನ್ಶೂರೆನ್ಸ್ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಇದು ನಾನು ಇಷ್ಟು ದಿನ ನೋಡಿರೋಂತಹ ಒಂದು ಇನ್ಶೂರೆನ್ಸ್ ಪ್ಲಾನ್ಸಲ್ಲಿ ಖಂಡಿತ ಬೆಸ್ಟ್ ಅಂತ ನಾನು ಭಾವಿಸ್ತೀನಿ. ಇದೆಲ್ಲ ಬೆನಿಫಿಟ್ಸ್ ಆಯಿತು. ಸೊ ಈ ಇನ್ಶೂರೆನ್ಸಲ್ಲಿ ಏನೆಲ್ಲ ಕ್ಲೇಮ್ ಆಗೋದಿಲ್ಲ? ಅಫ್ಕೋರ್ಸ್ ನಾನು ಇನ್ಶೂರೆನ್ಸ್ ಮಾಡಿಸಿ ನಾನು ಸುಸೈಡ್ ಮಾಡ್ಕೊಳ್ತೀನಿ, ನನ್ನ ಫ್ಯಾಮಿಲಿ ಸೇಫ್ ಆಗಿರುತ್ತೆ ಅನ್ನೋರು ಕೂಡ ಬಹಳಷ್ಟು ಜನ ಇರ್ತಾರೆ. ಸೊ ಯಾವೆಲ್ಲ ಪಕ್ಷದಲ್ಲಿ ಈ ಅಮೌಂಟ್ ನಿಮಗೆ ಸಿಗೋದಿಲ್ಲ ಅನ್ನೋದನ್ನು ನೀವು ನೋಡಿ. ಸೂಸೈಡ್ ಮಾಡಿಕೊಂಡ್ರೆ, ಮಿಲಿಟರಿ ಸರ್ವಿಸಲ್ಲಿ ತೀರೋದ್ರೆ, ಅಥವಾ ಆಪರೇಷನ್ಸಲ್ಲಿ, ವಾರಲ್ಲಿ, ಇಲ್ಲೀಗಲ್ ಆ್ಯಕ್ಟ್ ಅಂದರೆ ಕಾನೂನು ವಿರುದ್ಧವಾಗಿ ಏನಾದರೂ ಮಾಡ್ತಾ ಆ ಒಂದು ಆ್ಯಕ್ಟಲ್ಲಿ ಅವರು ತೀರೋದ್ರೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ತೀರೋದ್ರೆ, ಏಡ್ಸ್ ಅಥವಾ ಡೇಂಜರಸ್ ಸ್ಪೋರ್ಟ್ಸ್ ಆಡ್ತಾ ಏನಾದರೂ ತೀರೋದ್ರೆ ಖಂಡಿತವಾಗ್ಲೂ ಈ ಒಂದು ಪಾಲಿಸಿಯಲ್ಲಿ ಕ್ಲೇಮ್ ಆಗೋದಿಲ್ಲ. ಸೊ ನೋಡಿದ್ರೆ ಅಲ್ವಾ, ಈ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಪಾಲಿಸಿಲಿ ಸೂಸೈಡ್ ಮಾಡಿಕೊಂಡ್ರೆ ಅಥವಾ ಏನಾದರೂ ಅನಾರೋಗ್ಯದಿಂದ ಬಳ್ತಾ ಸತ್ತರೆ ಅಥವಾ ಬೇರೆ ಏನಾದರೂ ನಾವು ಬೇಕು ಅಂತ ಅಥವಾ ಮಿಲಿಟರಿ ಆಪರೇಷನ್ಸ್ ಆಗಿರ್ಬೋದು, ಇಲ್ಲೀಗಲ್ ಆಪರೇಷನ್ಸ್ ಆಗಿರ್ಬೋದು, ಇಂತಹ ಒಂದು ಆಪರೇಷನ್ಸಲ್ಲಿ ನೀವು ತೀರ್ಕೊಂಡ್ರಿ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಇನ್ಶೂರೆನ್ಸ್ ಪಾಲಿಸಿ ನಿಮಗೆ ಹೆಲ್ಪ್ ಆಗೋದಿಲ್ಲ. ಇದನ್ನು ಬಿಟ್ಟು ಆಕ್ಸಿಡೆಂಟಲಿ ಏನೇ ಆಗಿದ್ರೂ ಕೂಡ ನಿಮಗೆ ಖಂಡಿತ ಇದು ಬೆನಿಫಿಷಿಯಲ್ ಆಗಿರುತ್ತೆ. ಸೊ 299 ಖಂಡಿತವಾಗ್ಲೂ ಯಾರು ಆಯ್ಕೆ ಮಾಡ್ಕೊಳ್ಬೋದು ಅಂತಂದರೆ, ಅವರ ಫ್ಯಾಮಿಲಿಯಲ್ಲಿ ಬೇರೆ ಯಾರೂ ಇಲ್ಲ, ಕೇವಲ ನೀವಿದ್ದೀರಿ, ಎಜುಕೇಷನಲ್ ಬೆನಿಫಿಟ್ ಬೇಡ ಅಥವಾ ಡೈಲಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಬೇಡ, ಬೇರೆ ಈ ಎಲ್ಲ ಎಕ್ಸ್ಟ್ರಾ ಫೆಸಿಲಿಟೀಸ್ ಬೇಡ, ನನಗೆ ಕಟ್ಟೋದು ಕಷ್ಟ ಆಗುತ್ತೆ ಅನ್ನೋರು 299 ಪಾಲಿಸಿನ ಖಂಡಿತವಾಗ್ಲೂ ತಗೊಳ್ಬೋದು. ಅಥವಾ ಯಾರು ಓಕೆ ನಾನು ಇನ್ನೊಂದು 100 rupees ತಾನೆ ಅನ್ನೋರು ಖಂಡಿತವಾಗ್ಲೂ 399 rupees ಈ ಒಂದು ಪ್ಲಾನ್ನ ತಗೊಂಡು ಖಂಡಿತ ನಿಮ್ಮ ಲೈಫ್ಗೆ ಒಂದು ಕವಚವನ್ನು ನೀವು ನೀಡ್ಬೋದು. ಸೊ ನಿಮ್ಮ ಹತ್ರ ಇರುವಂತಹ ಪೋಸ್ಟ್ ಆಫೀಸಲ್ಲಿ ಹೋಗಿ ಖಂಡಿತವಾಗ್ಲೂ ನೀವು ಈ ಒಂದು ಇನ್ಶೂರೆನ್ಸ್ನ ಮಾಡಿಸಿ ನಿಮ್ಮ ಲೈಫ್ನ ಸುರಕ್ಷಿತವಾಗಿ ಇಟ್ಕೊಳ್ಳಿ. ಹಾಗೆ ಸುರಕ್ಷಿತವಾಗಿರಿ. ಪಾಲಿಸಿ ಇದೆ ಅಂದ್ಬಿಟ್ಟು ಹೆಲ್ಮೆಟ್ ಹಾಕದೆ ಓಡಾಡೋದು ಅಥವಾ ಏನೋ ಒಂದು ನಾನು ರಿಸ್ಕಿ ಸ್ಟಂಟ್ಸ್ ಮಾಡ್ತೀನಿ ಅನ್ನೋದು ಖಂಡಿತವಾಗ್ಲೂ ತಪ್ಪು. ಲೈಫ್ ಬಹಳ ಪ್ರೆಷಿಯಸ್ ಆಗಿರುತ್ತೆ, ಅದನ್ನು ಹುಷಾರಾಗಿ ಕಾಪಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಮತ್ತೊಂದು ವೀಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಫ್ರೀಡಮ್ ಆಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಇರತಕ್ಕಂಥ 800 ಹೆಚ್ಚು ಕೋರ್ಸ್ ನಿಮ್ಮ ಜೀವನದಿಕ್ಕನ್ನು ಬದಲಾಯಿಸುತ್ತೆ. ಹಾಗೆ ಬೇರೆಲ್ಲ ಇನ್ಶೂರೆನ್ಸ್ ಏನಿದೆ, ಯಾವ ಇನ್ಶೂರೆನ್ಸಲ್ಲಿ ಏನು ನಿಮಗೆ ಬೆನಿಫಿಟ್ ಸಿಗುತ್ತೆ ಅನ್ನೋ ಕೋರ್ಸಸ್ ಕೂಡ ನಮ್ಮ ಒಂದು ಆ್ಯಪಲ್ಲಿದೆ, ಅದನ್ನು ಕೂಡ ನೀವು ನೋಡ್ಬೋದು. ಸೊ ನಾನು ನಿಮ್ಮ ಸೋನು ಹೋಗಿ ಬರ್ತೀನಿ. ನಮಸ್ತೆ.